ಗೃಹಲಕ್ಷ್ಮಿ ಸಮಸ್ಯೆಯನ್ನು ಬೇಗ ಬಗೆಹರಿಸಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ವೃದ್ಧಾಪ್ಯ ವೇತನದ ಬಗ್ಗೆಯೂ ಅಧಿಕಾರಿಗಳ ವಿರುದ್ಧ ಜನರು ದೂರನ ಕೊಟ್ಟಿದ್ದಾರೆ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಒಂದು ಗೃಹಲಕ್ಷ್ಮಿ ಇದು ದೊಡ್ಡ ಸಮಸ್ಯೆ ಆಗಿದೆ ಯಾಕೆಂದರೆ ಕೆಲವರಿಗೆ ಮಾತ್ರ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ ಇನ್ನು ಕೆಲವರು ಕೆವೈಸಿ ಅಪ್ಡೇಟ್ ಮಾಡಿಸಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಎಲ್ಲ ಮಾಡಿಸಿದ್ರು ದುಡ್ಡು ಬರ್ತಾ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಜನತಾ ಅದಾಲತ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅದಾಲತ್ನಲ್ಲಿ ಸರಿಪಡಿಸ್ತೀವಿ ಅಂತ ಬಟ್ ಆಗಿಲ್ಲ ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವರಿಗೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ಲ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಈಗ ಎಲ್ಲನೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡಿದರಲ್ಲ ಆಧಾರ್ ಕಾರ್ಡ್ ಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿರಬೇಕು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಒಂದು ಮಿಕ್ಸ್ ಆಯ್ತು ಅಂತಂದ್ರೂ ಕೂಡ ತಗೊಳ್ಳಲ್ಲ ಅದು ಹಾಗಾಗಿ ಆ ತರದ ಸಮಸ್ಯೆಗಳನ್ನು ಹೆಚ್ಚೆಚ್ಚು ಜನ ಹೇಳ್ತಾ ಇದ್ದಾರೆ 20 ಕೌಂಟರ್ಗಳನ್ನು ಮಾಡಿದ್ದಾರೆ ಸಿಎಂ ಜನತಾ ದರ್ಶನಕ್ಕೆ ಅತ್ಯದ್ಭುತ ಸ್ಪಂದನೆ ಸಿಗ್ತಾ ಇದೆ ಅಂದ್ರೆ ಸ್ಪಂದಿಸಬೇಕಾದವರೇ ಮುಖ್ಯಮಂತ್ರಿಗಳು ಜನ ಬರ್ತಾರೆ ಮುಖ್ಯಮಂತ್ರಿಗಳ ಸ್ಪಂದನೆ ಅಧಿಕಾರಿಗಳ ಸ್ಪಂದನೆ ಬಹಳ ಮುಖ್ಯ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೈಸೂರು ಗುಂಗ್ರಚಿತ್ರ ಗ್ರಾಮ ಪಂಚಾಯತಿ ರತ್ನಳ್ಳಿಯಿಂದ ಬಂದಿರೋದು ಮನೆಗಳು ಬೇಕು ನಮಗೆ ನಮ್ಮೂರಿಗೆ ಇನ್ನು ಬಡವರು ಬೇಕಾದಷ್ಟೇನ ಅವರೇ ಎಲ್ಲ ಲೀಸ್ಟ್ ತಂದಿದ್ದೀವಿ ಒಂದು 16 ಜನದ ಲೀಸ್ಟ್ ಇದೆ ಕೊಡ್ತೀವಿ ಇವಾಗ ನಾನು ಒಬ್ಳೆ ತಂದಿರೋದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೈಸೂರು ಗುಂಗ್ರಚಿತ್ರ ಗ್ರಾಮ ಪಂಚಾಯತಿ ರತ್ನಳ್ಳಿಯಿಂದ ಬಂದಿರೋದು ಮನೆಗಳು ಬೇಕು ನಮಗೆ ನಮ್ಮೂರಿಗೆ ಇನ್ನು ಬಡವರು ಬೇಕಾದಷ್ಟೇನ ಅವರೇ ಎಲ್ಲ ಲೀಸ್ಟ್ ತಂದಿದ್ದೀವಿ ಒಂದು 16 ಜನದ ಲೀಸ್ಟ್ ಇದೆ ಕೊಡ್ತೀವಿ ಇವಾಗ ನಾನು ಒಬ್ಳೆ ತಂದಿರೋದು ಅವ್ರು ಕೊಡ್ತಾರೆ ಮಾಡ್ಕೊಡ್ತಾರೆ ಹೋಗ್ರಿ ಅಂತ ಹೇಳಿದ್ರು ಸರ್ ಇವಾಗ ಇಸ್ಕೊಂಡಿದ್ದಾರೆ 2 ದಿವಸ ಅದೇ ಅರ್ಜಿನೇ ತಗೊಳ್ತಾ ಇಲ್ಲ ಸರ್ ಮೂರು ತಿಂಗಳು ಆಯ್ತು ಸರ್ ಎಲ್ಲ ಅಪ್ಡೇಟ್ ಮಾಡಿದ್ವಿ ಸರ್ ಕೆವೈಸಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಎಲ್ಲದನ್ನು ಅಪ್ಡೇಟ್ ಮಾಡಿ ಬ್ಯಾಂಕಿಂಗ್ ಖಾತೆ ಎಲ್ಲ ಮಾಡಿದ್ವಿ ಅಲ್ಲಿ ಅರ್ಜಿ ತಗೊಳ್ತಾ ಇಲ್ಲ ಇವರು ಅವ್ರು ಅದೇ ಅಲ್ಲಿ ಕೊಟ್ಟು ಇದು ಮಾಡಿದ್ದಾರೆ ಮಾಡ್ತಿ ಹೋಗ್ರಿ ಅಂತ ಹೇಳಿದ್ದಾರೆ ಏನಂತ ಗೊತ್ತಿಲ್ಲ ಸರ್ ಇನ್ನೇನಾಗತ್ತೋ ಗೊತ್ತಿಲ್ಲ ಸರ್ ಮೂರು ತಿಂಗಳು ಆಯ್ತು ಸರ್ ಅವ್ರದ್ದು ಬಂದೇ ಇಲ್ಲ ಸರ್ ಅರ್ಜಿನೇ ತಗೊಂಡಿಲ್ಲ ಸರ್ ಪ್ರತಿ ದಿನ ಬಿಟ್ಟು ಬನ್ನಿ ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಹೋದಷ್ಟೇ ಆಗಿಲ್ಲ ನೋಡ್ರಿ ಅಂತ ನಾವು ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದೀವಿ ಬನಶಂಕರಿ ಕುಮಾರಸ್ವಾಮಿ ಲೇಔಟ್ ನಮಗೆ ಅವರೆಲ್ಲ ಬಿಡುಗಡೆ ಮಾಡಿದಾರಲ್ಲ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಅದೆಲ್ಲ ನಮ್ಮೊಂದು ಬರ್ತಾ ಇಲ್ಲ ಅನ್ನ ಭಾಗ್ಯನೂ ಬರ್ತಾ ಇಲ್ಲ ನಮಗೆ ಇದು ಮಾತ್ರ ಬಸ್ಸಿಗೆ ಕೆಲವರೆಲ್ಲೂ ತಾಂತ್ರಿಕ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ತಾಂತ್ರಿಕ ಸಮಸ್ಯೆಯ ಬಗ್ಗೆ ಮುಖ್ಯಮಂತ್ರಿಗೆ ಹಲವರು ದೂರನ್ನು ಕೊಟ್ಟಿದ್ದಾರೆ ಬಟ್ ಯಾಕೆ ಹೀಗಾಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಆಮೇಲೆ ಆ ದುಡ್ಡು ಕೂಡ ಅವ್ರು ಹೇಳಿದ ಟೈಮಿಗೆ ಬರ್ತಾ ಇಲ್ಲ ಈಗ ಮೊದಲಿಗೆ 1ನೇ ತಾರೀಕಿನಿಂದ 5 ಅಥವಾ 6ನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಸಚಿವೆ ಹೇಳಿದರು ಅದು ಅನುಷ್ಠಾನಕ್ಕೆ ಬರಲಿಲ್ಲ ಆರ್ಥಿಕ ಇಲಾಖೆಯವರು ಇನ್ನೊಂದು ಹೇಳಿದ್ದಾರೆ ಪ್ರತಿ ತಿಂಗಳ ಕೊನೆಯ 5 ದಿನದಲ್ಲಿ ಬರುತ್ತೆ ಅಂತ ಅಂದರೆ 25ರಿಂದ 30ರ ಒಳಗಡೆ ಹಾಕ್ತೀವಿ ಅಂತ ಇದಿನ್ನೂ ಬಂದಿಲ್ಲ ಈಗ ಬರಬೇಕಾಗಿರ್ತಕ್ಕಂಥ ದುಡ್ಡು ಕಳೆದ ಅಕ್ಟೋಬರ್ ತಿಂಗಳದು ನವೆಂಬರೇ ಮುಗಿತಾ ಬಂತು ಇನ್ನೂ ಕೂಡ ಅದು ಬಂದಿಲ್ಲ ಬಟ್ ಅದು ಯಾಕೆ ಹಂಗೆ ಆಗ್ತಾ ಇದೆ ಯಾಕೆಂದರೆ ಇವರು ನೇರವಾಗಿ ದುಡ್ಡನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಆದರೂ ಯಾಕೋ ಕೆಲವ್ರಿಗೆ ಬರ್ತಾ ಇಲ್ಲ ನಮ್ಮ ಜಮೀನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಕೋಲಾರದಿಂದ ನಾವು ಬಂದಿರೋದು ನಮ್ಮದು ಜಮೀನು ಐತೆ ಜಮೀನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಅದಕ್ಕೂ ಸಹ ಬಂದಿದ್ದೀವಿ ಫಾರೆಸ್ಟ್ ಅವರು ಯಾವಾಗ ಈ ನನ್ನ ಮೊನ್ನೆ 8 ದಿವಸದಿಂದ ಸರ್ವೆ ಮಾಡ್ತಾ ಇದ್ದಾರೆ ನಮ್ಮದು 7.5 ಎಕರೆ ಐತೆ ಅದು ಪೂರ್ತಿ ಮಾಡ್ತಾ ಇದ್ದಾರೆ ಪಡೆ ಅಂದ್ರೂ ಅಪ್ಲಿಕೇಶನ್ ಕೊಟ್ಟರು ನಾನು ಕೆಲಸ ಮಾಡಿಕೊಡ್ತಾ ಇಲ್ಲ ನನಗೆ ಹೇಳಬೇಕು ಖುದ್ದಾಗಿ ಹೇಳಬೇಕು ಅದು ನನ್ನ ಸಮಸ್ಯೆ ರೇಷನ್ ಕಾರ್ಡ್ ಅಜ್ಜಿ ಕೊಟ್ಟಿದ್ದೀನಿ ಮಗಳು ಮದುವೆ ಆಗಿ 14 ವರ್ಷ ಸಪ್ರೇಟ್ ಇದೆ ಮದುವೆ ಆಗಿ ಅವರು ಟ್ಯಾಕ್ಸ್ ಕಟ್ಟೋದ್ರಿಂದ ನಮ್ಮ ಕಾರ್ಡ್ ತೆಗೆದಿದ್ದಾರೆ ತಿದ್ದುಪಡಿ ಅಂದರೆ ನಾವು ಅಪ್ಲಿಕೇಶನ್ ಕೊಟ್ಟರು ಅವ್ರ ಹೆಸರು ತೆಗೆದು ನಮ್ಗೆ ಮಾಡಿಕೊಡ್ಬೋದಲ್ಲ ನನಗೆ ಸ್ಪಂದಿಸ್ತಾ ಇಲ್ಲ ಫುಡ್ ಆಫೀಸಲ್ಲಿ ನಾವು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಮಗೆ ಬಡವರ ಸೈಟು ಅಂತ 2001-2002 ಸ್ಯಾಂಕ್ಷನ್ ಆಗಿದೆ ಡಿ ಸಿ ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ಡಿ ಸಿ ಅವ್ರು ಕಳಿಸಿದ್ರು ಬಡವರಿಗೊಳಗೆ ಹಕ್ಕುಪತ್ರನ ಇನ್ನೂ ವಿತರಣೆ ಮಾಡ್ತಾ ಇಲ್ಲ ಡಿ ಸಿ ಅವರು ಕಾದಿರಿಸಿದ್ದಾರೆ 2 ಎಕರೆ ಜಮೀನ ಅದನ್ನು ಹಕ್ಕುಪತ್ರನ ಬಡವರಿಗೆ ಫಲಾನುಭವಿಗಳಿಗೆ ಕೊಡಿಸ್ಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಮಸ್ಯೆ ಅಂದರೆ ಹಳ್ಳಿಗಳಲ್ಲಿ ರೈತರ ಒಂದು ನಕಾಶಿ ದಾರಿ ಬಗ್ಗೆ ಸುಮಾರು 2000ನೇ ಇಸವಿಯಿಂದ ಅನೇಕ ಸರ್ಕಾರದ ಸುತ್ತೋಲೆಗಳು ನೆಪ ಮಾತ್ರಕ್ಕೆ ಹೊರಟರು ತಾಲೂಕಿನ ದಂಡಾಧಿಕಾರಿಗಳೇ
ಅಥವಾ ಎ ಡಿ ಎಲ್ ಆರ್ ಆಗಲಿ ಸ್ಥಳಕ್ಕೆ ಪರಿಶೀಲನೆ ನಡೆಸದೆ ಹಪ್ತ ವಸೂಲಿ ಮಾಡಿಕೊಂಡು ಅನ್ಯಾಯ ಆಗಿರ್ತಕ್ಕಂಥವ್ರನ್ನ ರೇಪು ಮನ್ನಾಡು ವಸ್ತುಂದೆ ಅಗ್ಗೋ ಅಮ್ಮ ಇಗ್ಗೋ ಅಮ್ಮ ಬಾಮ್ಮ ಈ ಉತ್ತರಗಳನ್ನೇ ಹೇಳ್ತಾ ಬಂದಿದ್ದಾರೆ. ಹೌದು, ನಾನು ಕೋಲಾರ್ನಿಂದ ಬಂದಿರೋದು. ನಮ್ಮದು ಜಮೀನೆಲ್ಲ ಫಾರೆಸ್ಟ್ ಅವ್ರಿಗೆ ಇಟ್ಕೊಳ್ತಾ ಇದೆ, ಅದು ಸ್ವಲ್ಪ ಸಹಾಯ ಮಾಡಿ ಅಂತ ಬಂದಿದ್ದೀನಿ. ಪೂರ್ತಿ ಒಂದು ಊರು ಪೂರ್ತಿ ಏನಕ್ಕಾಗ್ತಾ ಇದೆ ಗೊತ್ತಿಲ್ಲ. ಅದು ಫಾರೆಸ್ಟು ಜಮೀನು ಅಂತ ಹೇಳ್ತಾ ಇದ್ದೆವು. ಫಾರೆಸ್ಟು ಬೋರ್ಡ್ ಹಾಕಿಲ್ಲ, ಏನಿಲ್ಲ. ನಮ್ಮದು 70 ವರ್ಷ ಹಿಂಗ ಇದೆ ನಮ್ದು, ನಮ್ಮ ಹತ್ರ ಜಮೀನು ವ್ಯವಸಾಯ ಮಾಡ್ತೀವಿ. ನಮ್ಮದು ಕಕ್ಕೆರೆ ಪುರಸಭೆ ಇದೆ, ಅಲ್ಲಿ ಬಸ್ ನಿಲ್ದಾಣ ಇಲ್ಲ, ಮತ್ತು ಎಸ್ ಐ ಠಾಣೆ ಇದೆ, ಅಲ್ಲಿ ಪಿ ಎಸ್ ಐ ಠಾಣೆ ಆಗಿ ಮೇಲ್ದರ್ಜೆ ಏರಿಸ್ಬೇಕು, ಮತ್ತು 110 KB ಮಂಜೂರಾಗಬೇಕು, ಮತ್ತು ಸೈನಿಕ ಶಾಲೆಯಲ್ಲಿ ಕೂಡ ನಮಗೆ ಮಂಜೂರಾಗಬೇಕು. ಅದಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯಾಗಿ ಲೆಟರ್ ಕೊಟ್ಟು ಹೋಗೋಕ್ಕಂತ ಬಂದಿದ್ದೆ ಸರ್. ಸಮಿ ಉದ್ಯೋಗ ಕೇಳೋದಕ್ಕೆ ಸಮಿ, ನನಗೀಗ 53 ವರ್ಷ, ಇಲ್ಲಿಯವರೆಗೂ ಉದ್ಯೋಗ ಇಲ್ಲ. ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ ಪಿ ಎಚ್ ಡಿ ಪದವೀಧರನಾಗಿದ್ದೀನಿ, ಇಲಾಖೆಯಲ್ಲಿ ಕೇಳಿದ್ರೆ ನಮಗೆ ಉದ್ಯೋಗ ಕೊಟ್ಟಿಲ್ಲ. ಅದಕ್ಕಾಗಿ ನೊಂದು ನಾನು ಇವಾಗಲೂ ಉದ್ಯೋಗ ಸಮಸ್ಯೆಗಳನ್ನು ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ಜಮೀನು ಕಿತ್ಕೋತಾ ಇದ್ದಾರೆ ಅಂತ ಕೆಲವರು. ಬಟ್ ಅವೆಲ್ಲ ಸರ್ವೆ ಆಗಬೇಕಾಗತ್ತೆ. ನೀವು 70 ವರ್ಷದಿಂದ ನೀವು ಉಳುಮೆ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದು ಯಾವುದೋ ಮೂಲ ಪ್ರತಿನಲ್ಲಿ ಅದು ಆ ರೀತಿ ಆಗಿರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು 2 ನಿಮಿಷ ಕುಂತು ನಿಂತು ಅಥವಾ ಮಾತಾಡಿಸುವಂಥ ಸಮಯ ಕೊಡಕ್ಕೆ ತಯಾರಿಲ್ಲ. ಅದಕ್ಕೆ ಇವತ್ತು ಹಾಂ, ಅದಕ್ಕೇನೆ ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನೇರವಾಗಿ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ಬೇಕಂತೇಳಿ ಬಂದೀವಿ. ಅದಕ್ಕೆ ನನ್ನ ಹೆಸರು ಶಿವಲಿಂಗ್ ತಿರ್ಕಿ ಅಂತೇಳಿ ನೇಕಾರಿಕೆಯನ್ನು. ತಮ್ಮ ಕೈಯಲ್ಲಾದಷ್ಟು ಪರಿಹಾರ ಕೊಡಿಸೋದಕ್ಕೆ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಜನತಾ ದರ್ಶನ, ಆ ಜನತಾ ದರ್ಶನದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂತಹ ಜನ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಯನ್ನು ಇಟ್ಕೊಂಡು ಬಂದಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಸಮಸ್ಯೆ. ಮತ್ತು ಅವ್ರು ಬರೋದು ಅದಕ್ಕೋಸ್ಕರನೇ ಅಲ್ವಾ, ಅಲ್ಲಿ ಅವ್ರ ಕಚೇರಿಗಳಿಗೆ ಅಲ್ದು 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 ಸಾಕಾಗಿರುತ್ತೆ, ಯಾವ ಅಧಿಕಾರಿಗಳು ಸ್ಪಂದಿಸಿರಲ್ಲ. ಹಾಗಾಗಿ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡೋಣ ಅಂತ ಬಂದಿರ್ತಾರೆ. ನನಗೆ ಗೊತ್ತಿಲ್ಲ, ಇವಾಗ ಇಲ್ಲಿ ಕ್ಯೂ ನಿಂತಿರೋರೆಲ್ಲ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರೆ, ಬಟ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಂದವ್ರನ್ನ ಮಾತಾಡಿಸ್ಬೇಕು. ಈಗಾಗಲೇ ಅವರು ಅಹವಾಲು ಕೊಟ್ಟು ಬಂದವ್ರನ್ನ ಮಾತಾಡಿಸಿದ್ರೆ ಅವ್ರಿಗೇನಾದರೂ ಅಲ್ಲೇ ಪರಿಹಾರ ಸಿಕ್ತಾ ಇಲ್ವಾ, ಏನು ಡೈರೆಕ್ಷನ್ಸ್ ಕೊಟ್ಟರು ಮುಖ್ಯಮಂತ್ರಿಗಳು, ಎಷ್ಟು ದಿವಸದಲ್ಲಿ ಈ ಕೆಲಸ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವ್ರು ಬರ್ತಾರಲ್ಲ, ಬಂದಾಗ ಅವ್ರನ್ನ ಮಾತಾಡಿಸಿದ್ರೆ ಗೊತ್ತಾಗುತ್ತಿದೆ. ಯಾಕೆಂದರೆ ಅದು ಪ್ರೇರಣೆ ಆಗಬೇಕು ಕೆಲವರಿಗೆ. ನೆಕ್ಸ್ಟ್ ಟೈಮ್ ಜನತಾ ದರ್ಶನ ಇದ್ದಾಗ ನಾನು ಹೋಗ್ತೀನಪ್ಪ, ನನ್ನ ಕೆಲಸನೂ ಆಗುತ್ತೆ ಅಂತ ಜನರಿಗೆ ನಂಬಿಕೆ ಬರಬೇಕು. ಆ ನಿಟ್ಟಿನಲ್ಲಿ ಇವಾಗ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಜನತಾ ದರ್ಶನ ಕಾರ್ಯಕ್ರಮವನ್ನು ಆರಂಭ ಮಾಡಿದರು, ಕುಮಾರಸ್ವಾಮಿ ಮಾಡಿದರು, ಯಡಿಯೂರಪ್ಪನವರು ಮಾಡಿದರು. ಸೊ ಇದು ಒಂದು ರೀತಿ ಅನುಕೂಲ ಜನರಿಗೆ. ಹಾಗಾಗಿ ತುಂಬ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಜನ ಈಗಾಗಲೇ ಬಂದಿದ್ದಾರೆ. ಗೃಹಲಕ್ಷ್ಮಿ, ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿದೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಥವಾ ಅನ್ನಭಾಗ್ಯ, ಶಕ್ತಿ ಯೋಜನೆ, ಇದರಲ್ಲೇನಾದರೂ ಸಮಸ್ಯೆಗಳಿದ್ದರೂ ಕೂಡ ಜನ ಬರ್ತಾರೆ. ನನ್ನ ಪ್ರಕಾರ ಶಕ್ತಿ ಯೋಜನೆಯಲ್ಲಿ ಏನಂಥ ಸಮಸ್ಯೆ ಇರಲಿಕ್ಕಿಲ್ಲ, ಗೃಹಲಕ್ಷ್ಮಿನಲ್ಲಿ ಮಾತ್ರ ತುಂಬ ಜನರಿಗೆ ದುಡ್ಡು ಬರ್ತಾ ಇಲ್ಲ. ಗೃಹಜ್ಯೋತಿನಲ್ಲೂ ಸಮಸ್ಯೆ ಇದೆ ಸ್ವಲ್ಪ, ಏಕಾಏಕಿ 3-4 ಪಟ್ಟು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಬಿಲ್ಲು 1200-1300 ಬರ್ತಾ ಇದ್ದಿದ್ದು ಈಗ 2500-3000 ಹೋಗಿದೆ ಅಂತ ಅಂಥ ಸಮಸ್ಯೆಗಳನ್ನ ಹೇಳ್ಕೋಬೋದು. ಆಗದವರು ಕಾಲಲ್ಲಾಗದವರು ಪಾಪ, ಅವ್ರದ್ದು ಏನೇನು ಪ್ರಾಬ್ಲಮ್ ಇರುತ್ತೆ ಮೊದಲು ಅದನ್ನು ಬಗೆಹರಿಸ್ಕೊಡ್ರಪ್ಪ.
ಗಂಟೆಗಟ್ಟಲೆ ಕಾದಿರ್ತಾರೆ ಕ್ಯೂನಲ್ಲಿ ಪಾಪ ಅವರು ಅಧಿಕಾರಿಗಳು ಅಷ್ಟೇ ನೋಡಿ ಕೂತು ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಲಿ ಅನ್ನುವಂತಹ ಪರಿಸ್ಥಿತಿ ಅಂತವ್ರ ಸಮಸ್ಯೆಯನ್ನು ಆದಷ್ಟು ಬೇಗ ಬೇಗ ಬಗೆಹರಿಸ್ಕೊಟ್ಬಿಡಿ ಅವರು ಜೀವನ ಇರೋ ತನಕ ನೆನಪಿಸ್ಕೋತಾರೆ ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆಗೆ ಬರೋದಲ್ಲ ಅವರು ಈಗ ಎಷ್ಟೋ ಜನರಿಗೆ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಪ್ರಾಬ್ಲಮ್ ಇದೆ ನಿಮ್ಮದು ಇದು ಯಶಸ್ವಿನಿ ಕಾರ್ಡ್ ಅಪ್ಲೈ ಆಗಲ್ಲ ಅಂತಾರೆ ಸೊ ಅಂಥವ್ರಿಗೆಲ್ಲ ಏನು ಮಾಡಬೇಕು ಅವರು ಬಡವರಿಗೆ ಅಂತಲೇ ಇರತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅಲ್ಲಿ ಫೆಸಿಲಿಟಿ ಸರಿ ಇರಲ್ಲ ಸೊ ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಅರಿವಿಗೆ ಬರಬೇಕು ಆಡಳಿತ ಹೇಗೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ